ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 18 ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲಪಕ್ಷದ ಹುಣ್ಣಿಮೆ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8:46 ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪದ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವ ಭಾದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:46 ಇರಲಿದೆ. ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 8:06 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ಇದು ಈ ದಿನ ಬೆಳಿಗ್ಗೆ 11:28 ಇರಲಿದೆ. ನಂತರ ವೃದ್ಧಿಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಈ ದಿನ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:17 ಮಧ್ಯಾಹ್ನ 1:48 ಗುಳಿಕ ಕಾಲ. ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:17 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:15 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:01 ಬೆಳಿಗ್ಗೆ 5:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:22. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇದೆ. ನಿಮ್ಮ ವ್ಯವಹಾರದಲ್ಲಿ ಈ ದಿನ ಲಾಭ ಇದೆ. ಹಾಗೆ ಬುಧನನ್ನ ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಗೆಳೆತನಕ್ಕೆ, ಸ್ನೇಹಕ್ಕೆ, ಮಾತುಗಾರಿಕೆಗೆ ಕಾರಕನಾಗಿರುವಂಥವನು. ಇನ್ನು ಬರವಣಿಗೆಗೆ, ಭಾಷಣಕ್ಕೂ ಕೂಡ ಬುಧ ಕಾರಕ. ಹಾಗಾಗಿ ಮಾತು ಅನ್ನುವಂಥದ್ದು, ವಾಕ್ಚಾತುರ್ಯ ಅನ್ನುವಂಥದ್ದು ಬುಧನಿಂದ ಬರುವಂಥದ್ದು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲ ಇದೆ. ಇನ್ನು ಕಲಾವಿದರಿಗೆ, ಸಾಹಿತಿಗಳಿಗೆ, ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ, ಯಾಕೆಂದರೆ ಗೆಳೆತನಕ್ಕೆ ಬುಧ ಕಾರಕನಾಗಿರುವಂಥವನು, ಇಂಥ ವ್ಯವಹಾರಗಳಲ್ಲಿ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ.
ಹಾಗೆ ಈ ದಿನ ಇರುವಂತಹ ಗುರು ಹೊರ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳು ಕೂಡ ಈ ದಿನ ಗುರು ಹೋರದಲ್ಲಿ ಆರಂಭ ಆದರೆ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಇದು ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:11 ಇನ್ನು ಅಪರಾಹ್ನ 4:16 ಸಂಜೆ 5:17 ಇನ್ನು ರಾತ್ರಿ 11:13 ರಾತ್ರಿ 12:13 ಗುರು ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೊರ ಸ್ವಲ್ಪ ಮಂದಗತಿಯ ಫಲಿತಾಂಶವನ್ನು ತಂದುಕೊಡುವಂತಹ ಸಮಯ ಇದು. ಹಾಗಾಗಿ ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೊರದಲ್ಲಿ ಆರಂಭ ಮಾಡಬೇಡಿ. ಯಾಕೆಂದರೆ ಕೆಲಸಗಳು ನಿಧಾನ ಆಗುತ್ತೆ, ಫಲಿತಾಂಶಗಳು ಬೇಗ ಬರಲ್ಲ. ಹಾಗಾಗಿ ನೀವು ತ್ವರಿತವಾಗಿ ಏನನ್ನಾದರೂ ನಿರೀಕ್ಷೆ ಮಾಡ್ತಾ ಇದ್ರೆ ಶನಿ ಹೊರದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 8:09 ಇನ್ನು ಅಪರಾಹ್ನ 3:15 ಹಾಗೆ ರಾತ್ರಿ 10:14 ರಾತ್ರಿ 11:13 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಹಾಗೆ ಈ ದಿನ ಇರುವಂತಹ ಬುಧ ಹೊರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೂ ಕೂಡ ಈ ಬುಧ ಹೋರ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 6:08 ಇನ್ನು ಮಧ್ಯಾಹ್ನ 1:13 ಹಾಗೆ ರಾತ್ರಿ 8:16 ರಾತ್ರಿ 9:15 ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆದಷ್ಟು ಶುಕ್ರ ಹೊರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಇನ್ನು ಯಾವುದೇ ರೀತಿಯ ಬಂಡವಾಳವನ್ನು ತೊಡಗಿಸುವಂಥದ್ದು, ವ್ಯಾಪಾರ ವಿಸ್ತರಣೆಯ ವಿಚಾರ, ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡುವಂತಹ ವಿಚಾರ, ಇದನ್ನು ಆದಷ್ಟು ಶುಕ್ರ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃಕಾಲ 5:08 ಇನ್ನು ಮಧ್ಯಾಹ್ನ 12:13 ಹಾಗೆ ರಾತ್ರಿ 7:17 ರಾತ್ರಿ 8:16 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯಾಣವನ್ನು ಕೂಡ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ನೀವು ಉದ್ದೇಶಿತ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಪಂಚಾಂಗ ಇದು, ಹಾಗಾಗಿ ಇದನ್ನು ಯಾರು ಶ್ರವಣ ಮಾಡ್ತಾರೋ ಅದು ಪುಣ್ಯದ ಕೆಲಸವಾಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಫಲ ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಿಮಗೆ ಬಂದೊದಗತ್ತೆ. ಹಾಗಾಗಿ ನಮ್ಮ ಹಿರಿಯರು, ಋಷಿ ಮುನಿಗಳು ತಿಳಿಸಿರುವಂತಹ ಈ ಒಂದು ಮಾರ್ಗದರ್ಶನವನ್ನು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ಹುಣ್ಣಿಮೆಯ ತಿಥಿ ಬೆಳಿಗ್ಗೆ 8:46 ಮಾತ್ರ ಇರುತ್ತೆ. ನಂತರದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ಆರಂಭ ಆಗ್ಬಿಡುತ್ತೆ. ಅಂದರೆ ಈ ದಿನದಿಂದಲೇ ಪಕ್ಷ ಮಾಸ ಆರಂಭ ಆಗುವಂಥದ್ದು. ಹಾಗಾಗಿ ಪಕ್ಷ ಮಾಸದ ಮೊದಲನೆಯ ದಿನ ಇದಾಗಿದೆ. ಏಕೆಂದರೆ ಈ ದಿನ ಉಪರಿ ಇರೋದ್ರಿಂದ ಕೃಷ್ಣ ಪಕ್ಷ ಈ ದಿನವೇ ಆರಂಭ ಆಗ್ಬಿಡುತ್ತೆ. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ತುಲಾ ರಾಶಿಗೆ ಶುಕ್ರನ ಪ್ರವೇಶ ಆಗುವಂಥದ್ದು. ಹಾಗಾಗಿ ತನ್ನ ಸ್ವಂತ ರಾಶಿಯಾದಂತಹ ತುಲಾ ರಾಶಿಯನ್ನು ಶುಕ್ರ ಪ್ರವೇಶ ಮಾಡುವಂತಹ ಒಂದು ವಿಶೇಷ ದಿನ. ಹಾಗಾಗಿ ಕೆಲವು ರಾಶಿಯವರಿಗೆ ಶುಕ್ರ ದೆಸೆ ಬರುವಂತಹ ಸಂದರ್ಭಗಳು ಕೂಡ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಏಳ್ಗೆಯನ್ನು ಕಾಣುವಂತಹ ಸಂದರ್ಭ ಇದು. ಅಂದ್ರೆ ಶುಕ್ರ ಸಂಪತ್ತಿಗೆ, ಆಡಂಬರಕ್ಕೆ, ಇನ್ನು ಮನೆ, ವಾಹನ,
ಒಡವೆ ವಸ್ತ್ರ ಇತ್ಯಾದಿಗಳಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಶುಕ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂತಹ ಸಂದರ್ಭಗಳು ಕೂಡ ಈ ಶುಕ್ರನ ರಾಶಿ ಬದಲಾವಣೆ ಅಥವಾ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಮುಂದೆ ನೋಡೋಣ. ಯಾವ ಯಾವ ರಾಶಿಯವರಿಗೆ ಶುಕ್ರನ ಅನುಗ್ರಹ ಇದೆ, ಯಾವ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥ ವಿಚಾರ. ಇನ್ನು ನಿನ್ನೆಯ ದಿನ ರಾಹು ಜಯಂತಿ ಇತ್ತು, ಜೊತೆಗೆ ವಿಶ್ವಕರ್ಮ ಜಯಂತಿ ಕೂಡ ಇತ್ತು. ಏಕೆಂದ್ರೆ ಈ ತಿಥಿಗಳ ವ್ಯತ್ಯಾಸದಿಂದ ಈ ಜಯಂತಿಯ ಆಚರಣೆಗಳಲ್ಲೂ ಕೂಡ ಸ್ವಲ್ಪ ಜಿಜ್ಞಾಸೆಗಳಿದೆ. ಯಾಕೆಂದ್ರೆ ವಿಶ್ವಕರ್ಮ ಜನ್ಮದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 17 ತಾರೀಕು ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಕೊನೆಯ ತಿಥಿ ಇದು. ಹಾಗಾಗಿ ವಿಶ್ವಕರ್ಮನನ್ನ ಪೂಜೆ ಮಾಡಲಿಕ್ಕೆ ಅಥವಾ ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಸೂರ್ಯನ ಚಲನೆಯನ್ನ ಆಧರಿಸಿ ಈ ಭಾದ್ರಪದ ಮಾಸದಲ್ಲಿ ಸೂರ್ಯ ಸಂಕ್ರಾಂತಿ ಯಾವತ್ತು ಬರುತ್ತೆ ಅಂದ್ರೆ ಕನ್ಯಾ ಸಂಕ್ರಾಂತಿ ಯಾವತ್ತು ಬರುತ್ತೆ ಆ ದಿನ ಆಚರಣೆ ಮಾಡುವಂತ ವಿಚಾರ ಸೂಕ್ತ ಅನ್ನುವಂತ ಅಭಿಪ್ರಾಯ ಇದೆ. ಹಾಗಾಗಿ ಕನ್ಯಾ ರಾಶಿಗೆ ಸೂರ್ಯನ ಪ್ರವೇಶ ಆಗಿರುವಂತದ್ದು 17 ತಾರೀಕು. ಅದಕ್ಕಾಗಿನೇ ವಿಶ್ವಕರ್ಮ ಜಯಂತಿಯನ್ನ ನಿನ್ನೆಯ ದಿನ ಆಚರಣೆ ಮಾಡಿದ್ದಾರೆ. ಆದರೆ ಕೆಲವು ಅಭಿಪ್ರಾಯದ ಪ್ರಕಾರ ಆಶ್ವಯುಜ ಮಾಸದ ಪ್ರತಿಪತ್ತಿಥಿಯಂದು ಕೃಷ್ಣ ಪಕ್ಷದಲ್ಲಿ ವಿಶ್ವಕರ್ಮರ ಜನ್ಮ ಆಯಿತು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಒಟ್ಟಾರೆ ಈ ಕನ್ಯಾ ಸಂಕ್ರಮಣದ ದಿನ ವಿಶ್ವಕರ್ಮ ಜಯಂತಿಯನ್ನು ಆಚರಿಸುವಂತಹ ಒಂದು ಪರಿಪಾಠ ಇದೆ. ಹಾಗೆ ವಿಶ್ವಕರ್ಮರನ್ನ ಈ ಪ್ರಪಂಚವನ್ನ ಸೃಷ್ಟಿಸಿದಂತಹ ದೇವರು ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದ್ರೆ ವೇದ ಕಾಲದ ಅರಸ ಮಹಾಶಿಲ್ಪಿ ಭುವನ, ಇವನ ಮಗ ಮಹಾಶಿಲ್ಪಿ ಭೌವನ ವಿಶ್ವಕರ್ಮ ದೇವರನ್ನ ಕಂಡದ್ದರಿಂದ ಮಹರ್ಷಿ ಭೌವನಿಗೆ ವಿಶ್ವಕರ್ಮ ಬ್ರಾಹ್ಮಣ ಅನ್ನುವಂಥ ಒಂದು ಹೆಸರು ಬಂತು. ಹಾಗಾಗಿ ವಿಶ್ವಕರ್ಮನಿಗೆ ವಿಶ್ವ ಬ್ರಹ್ಮ ಅನ್ನುವಂತಹ ಹೆಸರು ಕೂಡ ಇದೆ. ಪ್ರಪಂಚದ ತಂದೆ ವಿಶ್ವಕರ್ಮ, ಎಲ್ಲ ದೇವರುಗಳನ್ನ ಸೃಷ್ಟಿಸಿ ಅವರಿಗೆಲ್ಲ ಹೆಸರಿಟ್ಟವನು ವಿಶ್ವಕರ್ಮ ಅಂತ ಹೇಳ್ತಾರೆ. ಅಂಥ ವಿಶ್ವಕರ್ಮರ ಜಯಂತಿಯನ್ನ ಆಚರಣೆ ಮಾಡಿರುವಂತಹ ಸಂದರ್ಭದಲ್ಲಿ ವಿಶ್ವಕರ್ಮರನ್ನ ನಾವು ಸ್ಮರಣೆ ಮಾಡಿಕೊಂಡು ಅವರ ಮಹಿಮೆಗಳನ್ನು ಕೊಂಡಾಡುವಂಥದ್ದು ಸೂಕ್ತವಾಗಿದೆ. ಇಲ್ಲಿ ವಿಶ್ವಕರ್ಮರ ಈ ವೀರಗಾಥೆ ಏನಿದೆ ಅದು ಸ್ವಲ್ಪ ಸಂಕೀರ್ಣವಾಗಿ ಇರುವಂಥದ್ದು. ಏಕೆಂದ್ರೆ ಇದರ ವಿಚಾರವನ್ನ ಪರಿಪರಿಯಾಗಿ ಬೇರೆ ಬೇರೆಯವರು ಬೇರೆ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಈ ಪ್ರಪಂಚವನ್ನ ಸೃಷ್ಟಿಸಿದಂತಹ ಎಂಜಿನಿಯರ್ ಅಂತ ಹೇಳ್ಬಹುದು. ಹಾಗಾಗಿ ಪ್ರಪ್ರಥಮವಾದಂತಹ ಸೃಷ್ಟಿಕರ್ತ ಎಂಜಿನಿಯರ್ ಯಾರು ಅಂತ ಹೇಳಿದ್ರೆ ಅದು ವಿಶ್ವಕರ್ಮ ಅನ್ನುವಂತಹ ವಿಚಾರ ಇದೆ. ಇಲ್ಲಿ ಕೆಲವು ಉಲ್ಲೇಖಗಳನ್ನು ಗಮನಿಸಿದಾಗ ಋಗ್ವೇದದಲ್ಲಿ ವಿಶ್ವಕರ್ಮನನ್ನ ಎಲ್ಲ ಸೃಷ್ಟಿ ಪ್ರಕ್ರಿಯೆಗಳ ವ್ಯಕ್ತಿ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಕೆಲವು ಸ್ತೋತ್ರಗಳಲ್ಲಿ ಆತನನ್ನ ಸೃಷ್ಟಿ ಕ್ರಿಯೆಗಾಗಿ ಹಲವು ರೀತಿಯ ತ್ಯಾಗಗಳನ್ನು ಕೂಡ ಮಾಡಿದ ಅನ್ನುವಂಥ ಒಂದು ವಿಚಾರ ಇದೆ. ಕೊನೆಗೆ ತನ್ನನ್ನೇ ತಾನು ಅರ್ಪಿಸಿಕೊಂಡ ಅನ್ನುವಂಥ ರೀತಿಯಲ್ಲಿ ಆತನನ್ನ ಸ್ತುತಿಸಿದ್ದಾರೆ. ಇನ್ನು ಪುರುಷ ಸೂಕ್ತದ ಮೊದಲ ಚರಣದಲ್ಲಿ ವಿಶ್ವಕರ್ಮನನ್ನ ಸಹಸ್ರ ಶಿರಸ್ಸುಗಳನ್ನ, ಸಹಸ್ರ ಕಣ್ಣುಗಳನ್ನ, ಸಹಸ್ರ ಬಾಹುಗಳನ್ನ ಹೊಂದಿದ್ದ ಅನ್ನುವಂಥ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ಪೃಥ್ವಿಗಿಂತಲೂ ಕೂಡ 10 ಬೆರಳುಗಳಷ್ಟು ಉನ್ನತನಾಗಿದ್ದ ಅನ್ನುವಂಥದ್ದು. ಆತನನ್ನೇ ಪ್ರಜಾಪತಿ, ಹಿರಣ್ಯ ಭರ್ಗ, ವಾಚಸ್ಪತಿ, ವಿರಾಟ್ ಅನ್ನುವಂತಹ ಹೆಸರಿನಿಂದ ಕೂಡ ಕರೆದಿದ್ದಾರೆ. ಇನ್ನು ವೇದಗಳ ಕಾಲದಲ್ಲಿ ವಿಶ್ವಕರ್ಮ ದೇವತೆಗಳಿಗೆ ಕಾರ್ಯಾಧಾರಿತ ನಾಮಾಂಕಿತಗಳನ್ನ ನೀಡಿ ಅತಿ ಶ್ರದ್ಧೆಯಿಂದ ಗೌರವಿಸಲ್ಪಟ್ಟು ಅತ್ಯುನ್ನತ ಸ್ಥಾನವನ್ನ ಪಡ್ಕೊಂಡಿದ್ದ ಅನ್ನುವಂಥದ್ದನ್ನು ಕೂಡ ಹೇಳುತ್ತೆ. ಇನ್ನು ತೈತ್ತರಿಯ ಸಂಹಿತೆ ಬ್ರಹ್ಮನನ್ನೇ ವಿಶ್ವಕರ್ಮ ಅಂತ ಹೇಳಿ ಪರಿಗಣಿಸುತ್ತೆ. ಇನ್ನು ಸ್ಕಾಂದ ಪುರಾಣ ಗಾಯತ್ರಿ ವಿಶ್ವಕರ್ಮನಲ್ಲದೆ ಬೇರಲ್ಲ ಅಂತ ಹೇಳಿದೆ. ನಾವು ವೇದ ಮತ್ತೆ ಬ್ರಾಹ್ಮಣಗಳನ್ನ ಗಮನಿಸಿದಾಗ ವಿಶ್ವಕರ್ಮನನ್ನ ದೇವತೆಗಳ ಸ್ಥಪತಿ ಅಂತ ಹೇಳಿ ವರ್ಣಿಸಿದ್ದೆ. ಇನ್ನು ರಾಮಾಯಣ ಕಥಾನಕದಲ್ಲಿ ವಿಶ್ವಕರ್ಮ ರಾಕ್ಷಸರಿಗಾಗಿ ಲಂಕಾ ಪಟ್ಟಣವನ್ನೇ ನಿರ್ಮಿಸಿಕೊಟ್ಟ ಅನ್ನುವಂಥದ್ದು. ಭಾರತದಿಂದ ಲಂಕೆಗೆ ರಾಮಸೇತು ನಿರ್ಮಾಣಕ್ಕಾಗಿ ನಳನೆಂಬ ವಾನರನನ್ನ ಸೃಷ್ಟಿಸಿದ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಮಹಾಭಾರತ ಕಥಾನಕಗಳಲ್ಲಿ ಕಲೆಗಳ ಚಕ್ರವರ್ತಿ ಅಂತ ಹೇಳಿ ದ್ವಾರಕಾ ನಗರವನ್ನ ನಿರ್ಮಾಣ ಮಾಡಿದಂಥವನು ವಿಶ್ವಕರ್ಮ ಅನ್ನುವಂಥ ಒಂದು ಉಲ್ಲೇಖ ಇದೆ. ಕಾಲಾನುಕ್ರಮದಲ್ಲಿ ಈ ಬ್ರಹ್ಮ ಅನ್ನುವಂಥ ಶಬ್ದ ವಿಶ್ವಕರ್ಮ ಅಂತ ಹೇಳಿ ಬದಲಾಗ್ತಾ ಹೋಗಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಒಟ್ಟಾರೆ ವಿಶ್ವಕರ್ಮನ ಪೀಳಿಗೆ ಆತನಿಗೆ ಮನು, ಮಯ, ತ್ವಷ್ಟ, ಶಿಲ್ಪ ಮತ್ತೆ ಸುರ್ನಸ ಅನ್ನುವಂಥ 5 ಮಂದಿ ಮಕ್ಕಳೆಂದು ಅವರನ್ನ ಕ್ರಮವಾಗಿ ಸಾನಗ, ಸನಾತನ, ಅಹಭುವನ, ಪ್ರತ್ನಸ ಮತ್ತೆ ಸಪರ್ನಸ ಅನ್ನುವಂಥ ಹೆಸರಿನಿಂದ ಕರೀತಾ ಇದ್ರು. ಇವರೇ ವಿಶ್ವಕರ್ಮ ಗೋತ್ರ ಪ್ರವರ್ತಕರು ಅನ್ನುವಂಥ ವಿಚಾರ ಇದೆ. ಈ 5 ಮಂದಿ ಮಕ್ಕಳಿಗೆ ಕ್ರಮವಾಗಿ
ಕಬ್ಬಿಣ, ಮರ, ತಾಮ್ರ ಮತ್ತೆ ಕಂಚು, ಕಲ್ಲು ಮತ್ತೆ ಚಿನ್ನ ಬೆಳ್ಳಿಯ ಕಸುಬುಗಾರಿಕೆಗಳನ್ನ ವಹಿಸಿಕೊಟ್ರು ಅನ್ನುವಂಥದ್ದು. ಹಾಗಾಗಿನೇ ಈ ಐದು ಮಂದಿ ಮಕ್ಕಳು ವೇದಗಳನ್ನ ಅನುಸರಣೆ ಮಾಡಿ ವೇದದ ಜ್ಞಾನವನ್ನು ತಿಳ್ಕೊಂಡು ವಿಶ್ವಕರ್ಮನ ಈ ಐದು ಮಂದಿ ಮಕ್ಕಳ ಸಂತತಿಯೇ ಕಮ್ಮಾರರಾದ್ರು, ಬಡಗಿಗಳಾದ್ರು, ಲೋಹಕಾರರಾದ್ರು, ಸ್ಥಪತಿಗಳಾದ್ರು ಮತ್ತೆ ಸ್ವರ್ಣಕಾರರಾದ್ರು. ಈ ಐದು ವರ್ಗದ ಕುಶಲ ಕರ್ಮಿಗಳನ್ನ ಪೌರುಷೇಯ ಬ್ರಾಹ್ಮಣರು ಅಂತ ಹೇಳಿ ಕರೆದಿದ್ದಾರೆ. ವಿಶ್ವಕರ್ಮನ ಪೀಳಿಗೆಯಾದಂತಹ ಈ ಐದು ವರ್ಗದ ಸಾಂಪ್ರದಾಯಿಕ ಕುಶಲ ಕರ್ಮಿಗಳನ್ನ ಪಂಚಾಶ್ರೇಯ ಬ್ರಾಹ್ಮಣರು ಅಂತ ಹೇಳಿ ಕೂಡ ಕರೀತಾರೆ. ಮತ್ತೊಂದು ಅವತರಣಿಕೆ ವಿಶ್ವಕರ್ಮನನ್ನ ಭುವನನ್ನ ಮಗ ಅಂತ ಹೇಳಿ ಅಭಿಪ್ರಾಯ ಪಡುತ್ತೆ. ವಿಶ್ವಕರ್ಮ ಪ್ರಭಾಸನ ಮಗ ಅಂತ ಹೇಳಿ ಕೂಡ ಇನ್ನೊಂದು ಉಲ್ಲೇಖ ತಿಳಿಸುತ್ತೆ. ಒಟ್ಟಾರೆ ವಿಶ್ವಕರ್ಮ ಸರ್ವ ಸೃಷ್ಟಿಕರ್ತ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಕೆಲವರು ಭೃಗು, ಅಂಗಿರಸ, ತ್ರಷ್ಟ್ಯ, ಕಶ್ಯಪ ಮುಂತಾದ ಋಷಿ ಸಮೂಹವೆಲ್ಲ ವಿಶ್ವಕರ್ಮ ಸಂತತಿ ಅಂತ ಹೇಳಿ ತಿಳಿಸುತ್ತೆ. ಇನ್ನು ವಿಶ್ವಕರ್ಮ ಋಷಿಗಳು ಮಾನವ ಶಾಸ್ತ್ರವನ್ನ ಬಲ್ಲಂಥವರು, ಶಿಲ್ಪಶಾಸ್ತ್ರವನ್ನ ಬಲ್ಲಂಥವರಾಗಿದ್ರು. ವೈಜಯಂತ ಋಷಿಗಳು ವಿಶ್ವಕರ್ಮ ಮಾತ್ರ ಕಿರೀಟವನ್ನು ತಯಾರಿಸುವಂತಹ ವಿಶೇಷ ಅಧಿಕಾರವನ್ನು ಹೊಂದಿದ್ದ ಅನ್ನುವಂತಹ ಒಂದು ವಿಚಾರ ಇದೆ. ಆದ್ರಿಂದಲೇ ಹಿಂದೆ ರಾಜ ಮಹಾರಾಜರಿಗೆ ಕಿರೀಟ ಧಾರಣೆಯನ್ನ ಮಾಡುವಂತ ಹಕ್ಕನ್ನ ವಿಶ್ವಕರ್ಮರು ಹೊಂದಿದ್ರು. ಹಾಗೆ ವಿಶ್ವಕರ್ಮನನ್ನ ವಾಸ್ತು ಪುರುಷ ಅಂತ ಹೇಳಿ ಕೂಡ ಪರಿಗಣಿಸಿರುವಂಥದ್ದು ಇದೆ. ಇಲ್ಲಿ ದೇವತೆಗಳ ಶಿಲ್ಪಿಯೇ ವಿಶ್ವಕರ್ಮ. ಇಡೀ ಸೃಷ್ಟಿಯ ಎಲ್ಲ ವಸ್ತುಗಳು ಕೂಡ ವಿಶ್ವಕರ್ಮನಿಂದಲೇ ನಿರ್ಮಿತವಾಗಿದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ವಿಶ್ವ ನಿರ್ಮಾಣದ ಸಂದರ್ಭದಲ್ಲಿ ಪ್ರಜಾಪತಿಗೆ ಜೊತೆಯಾದಂತಹ ದೇವತೆ ವಿಶ್ವಕರ್ಮ ಅಂತ ಹೇಳ್ತಾರೆ. ಸೃಷ್ಟಿಯ ಒಂದು ಶಿಲ್ಪ ಕಾರ್ಯ. ಹಾಗಾಗಿ ವಿಶ್ವಕರ್ಮನನ್ನ ಮಹಾಶಿಲ್ಪಿಯಾಗಿ ಇಲ್ಲಿ ರೂಪಿಸಿದ್ದಾರೆ. ದೇವತೆಗಳಿಗೆ ಬೇಕಾದಂತಹ ಎಲ್ಲ ಬಗೆಯ ಆಯುಧಗಳನ್ನ, ವಾಹನಗಳನ್ನ ಮಾಡಿಕೊಡುವಂಥವನು ವಿಶ್ವಕರ್ಮ. ಸೂರ್ಯ ಮಂಡಲವನ್ನೇ ಬಳಸಿಕೊಂಡು ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನ ನಿರ್ಮಿಸಿಕೊಟ್ಟಂತಹ ಮಹಾಪ್ರವೀಣ ಈ ವಿಶ್ವಕರ್ಮ. ಒಟ್ಟಾರೆ ಈ ದೇವತಾ ತತ್ವವೇ ವಿಶ್ವಕರ್ಮನಾಗಿ ಇರುವಂಥದ್ದು. ಎಲ್ಲ ಕಲೆ ಮತ್ತು ವಿದ್ಯೆಗಳಿಗೂ ಕೂಡ ಅವನೇ ಅಧಿದೇವತೆ ಎಂದು ಹೇಳಿ ಕರೆಸಿಕೊಂಡಿರುವಂಥವನು ವಿಶ್ವಕರ್ಮ. ಹಾಗಾಗಿ ದೇವತೆಗಳಿಗೆ ಕಿರೀಟಗಳಾಗ್ಲಿ, ಆಭರಣಗಳಾಗ್ಲಿ, ಆಯುಧಗಳನ್ನಾಗ್ಲಿ ತಯಾರಿಸಿ ಕೊಟ್ಟಂತವನು ವಿಶ್ವಕರ್ಮ ಅನ್ನುವಂಥ ವಿಚಾರ ನಮ್ಮ ಗಮನದಲ್ಲಿ ಇರಬೇಕು. ಹಾಗಾಗಿನೇ ಈ ದಿನ ಕೈಗಾರಿಕೆಗಳಲ್ಲಿ, ಕಾರ್ಖಾನೆಗಳಲ್ಲಿ ಎಲ್ಲ ರೀತಿಯ ಯಂತ್ರಗಳನ್ನ ಪೂಜೆ ಮಾಡುವಂಥದ್ದು ಕೂಡ ಇದೆ. ಆಯುಧ ಪೂಜೆಯಲ್ಲಿ ಮಾಡುವಂತಹ ಸಂದರ್ಭಗಳು, ಜೊತೆಗೆ ಈ ವಿಶ್ವಕರ್ಮ ಜಯಂತಿಯಂದು ಕೂಡ ಎಲ್ಲ ಬಗೆಯ ಆಯುಧಗಳನ್ನ, ಎಲ್ಲ ಬಗೆಯ ಯಂತ್ರೋಪಕರಣಗಳನ್ನ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಇದಕ್ಕೆಲ್ಲ ಸೃಷ್ಟಿಯ ಮೂಲ ವಿಶ್ವಕರ್ಮ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗೆ ಈ ದಿನ ವಿಶ್ವಕರ್ಮ ವಿಗ್ರಹವನ್ನ ಪೂಜೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನಾವು ಅನುಭವಿಸ್ತಾ ಇರುವಂತಹ ಈ ಸಾಮಗ್ರಿಗಳಾಗ್ಲಿ, ಯಂತ್ರೋಪಕರಣಗಳಾಗ್ಲಿ, ವಾಹನಗಳಾಗ್ಲಿ, ಕರಕುಶಲ ವಸ್ತುಗಳಾಗ್ಲಿ, ನಾವೀನ್ಯತೆ ಹಾಗೆ ಎಲ್ಲ ರೀತಿಯ ಕೌಶಲ್ಯಗಳು, ಇದಕ್ಕೆ ಪ್ರತಿನಿಧಿಸಲ್ಪಡುವಂತಹ ವಿಶ್ವಕರ್ಮರ ಆರಾಧನೆ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಪೂರ್ವಜರ, ಋಷಿ ಮುನಿಗಳ ಹಾಗೆ ಮಹಾನ್ ಸಾಧಕರು ನಮಗೆ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂತಹ ಅನುಕೂಲತೆಗಳನ್ನ ತಿಳಿಸಿ ಹೇಳುತ್ತೆ. ಹಾಗಾಗಿ ಈ ದಿನ ನಾವು ತುಂಬಾ ಆರಾಮಾಗಿದ್ದೇವೆ, ಕಂಫರ್ಟಬಲ್ ಆಗಿದ್ದೇವೆ, ವಿವಿಧ ರೀತಿಯ ವಸ್ತುಗಳನ್ನ ಬಳಸಿಕೊಂಡು ಜೀವನವನ್ನ ಸರಳಗೊಳಿಸಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕೂಡ ತಂತ್ರಜ್ಞಾನಿಯಾದಂತಹ ವಿಶ್ವಕರ್ಮರೇ ಕಾರಣರಾಗಿರುವಂಥದ್ದು. ಹಾಗಾಗಿ ಈ ದಿನ ವಿಶ್ವಕರ್ಮರಿಗೊಂದು ನಮಸ್ಕಾರವನ್ನು ಹೇಳೋಣ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿರುವಂತಹ ವಿಶ್ವಕರ್ಮರಿಗೆ ಚಿರಋಣಿಗಳಾಗಿದ್ದು ಅವರನ್ನ ಸ್ಮರಣೆ ಮಾಡೋಣ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಹುಣ್ಣಿಮೆ. ಈ ದಿನವೇ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಅದರಲ್ಲೂ ರಾಹುಗ್ರಸ್ತ ಚಂದ್ರಗ್ರಹಣ ಇದು. ಇಲ್ಲಿ ಭೂಮಿ ಸೂರ್ಯ ಮತ್ತೆ ಚಂದ್ರರ ನಡುವೆ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತೆ. ಚಂದ್ರನ ಮೇಲ್ಮೈಯಲ್ಲಿ ನೆರಳು ಬೀಳುತ್ತೆ. ಈ ವಿದ್ಯಮಾನ ಭಾಗಶಃ ಅಥವಾ ಸಂಪೂರ್ಣವಾಗಿ ಅಸ್ಪಷ್ಟಗೊಳಿಸುತ್ತೆ. ಇಲ್ಲಿ ಈ ದಿನ ನಡೆಯುವಂಥದ್ದು ಭಾಗಶಃ ಗ್ರಹಣ. ಇಲ್ಲಿ ಚಂದ್ರನ ಒಂದು ಭಾಗ ಮಾತ್ರ ಭೂಮಿಯ ನೆರಳಿನಿಂದ ಮುಚ್ಚಲ್ಪಡುತ್ತೆ. ಈ ದಿನದ ಚಂದ್ರಗ್ರಹಣ ಏನಿದೆ ಅದು ಯುರೋಪ್ನಲ್ಲಿ, ಆಫ್ರಿಕಾದಲ್ಲಿ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಮತ್ತು ಏಷ್ಯಾದ ಕೆಲವು ಭಾಗಗಳನ್ನು ಒಳಗೊಂಡಂತೆ ಜಗತ್ತಿನ ಐದು ಖಂಡಗಳಲ್ಲಿ ಗೋಚರಿಸ್ತಾ ಇದೆ. ಆದರೆ ಭಾರತ ದೇಶಕ್ಕೆ ಇದು ಕಾಣಿಸಲ್ಲ. ಏಕೆಂದರೆ ಬೆಳಗಿನ ಅವಧಿಯಲ್ಲಿ ಈ ಗ್ರಹಣ ನಡೀತಾ ಇರುವಂಥದ್ದು. ಆದರೆ 18ನೇ ತಾರೀಕು ಬೆಳಗಿನ ಅವಧಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಚಂದ್ರಗ್ರಹಣ ಈ ದಿನ ಬೆಳಿಗ್ಗೆ 6:11 ಆರಂಭ ಆದರೆ ಅದು ಮುಕ್ತಾಯ ಆಗುವಂಥದ್ದು
ಬೆಳಿಗ್ಗೆ 10:17 ಸುದೀರ್ಘವಾದಂತಹ ಒಂದು ಗ್ರಹಣ ಇದು. ಆದರೆ ಈ ಗ್ರಹಣದ ಆಚರಣೆ ನಮ್ಮ ದೇಶಕ್ಕೆ ಇಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಗ್ರಹಣದ ಸಂದರ್ಭದಲ್ಲಿ ಆಚರಿಸುವಂತಹ ವಿಶೇಷವಾದಂತಹ ಪದ್ಧತಿಗಳನ್ನು ಅನುಸರಣೆ ಮಾಡುವಂಥದ್ದು ಅಗತ್ಯ ಇಲ್ಲ ಅನ್ನುವಂತಹ ವಿಚಾರ ಕೂಡ ಕೆಲವರಲ್ಲಿದೆ. ಆದರೂ ಕೂಡ ಕೆಲವರು ಈ ಗ್ರಹಣದ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡುವಂತಹ ಪದ್ಧತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಆದರೆ ಈ ಚಂದ್ರಗ್ರಹಣ ಏನಿದೆ, ಈ ಚಂದ್ರ ಮನುಷ್ಯನ ಮನಸ್ಸನ್ನ ಪ್ರತಿನಿಧಿಸುವಂಥವನು. ಹಾಗಾಗಿ ಈ ಗ್ರಹಣದಿಂದ ಮನುಷ್ಯನ ಭಾವನೆಗಳಲ್ಲಿ, ಸಂಬಂಧಗಳಲ್ಲಿ ಮತ್ತೆ ಆಂತರಿಕ ಸ್ಥಿರತೆಯ ಮೇಲೆ ಗಮನಾರ್ಹವಾದಂತಹ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರಜ್ಞರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಚಂದ್ರ ನಮ್ಮ ಮನಸ್ಸನ್ನ, ನಮ್ಮ ಭಾವನೆಗಳನ್ನ ನಿಯಂತ್ರಣಿಸುವಂಥವನು. ಆದ್ರಿಂದ ಈ ಗ್ರಹಣದಲ್ಲಿ ಭಾವನಾತ್ಮಕವಾದಂತಹ ಶಕ್ತಿಯ ಅಸ್ಥಿರತೆ ಉಂಟಾಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಸಾಂಪ್ರದಾಯಿಕವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದರೆ ಈ ಚಂದ್ರಗ್ರಹದ ಋಣಾತ್ಮಕ ಪರಿಣಾಮಗಳನ್ನು ತಡಿಲಿಕ್ಕೆ ಇದು ಸಹಾಯಕವಾಗುತ್ತೆ. ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಮತ್ತು ನಮ್ಮ ಭಾವನೆಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ ಅನ್ನುವಂಥದ್ದಿದೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿಪರೀತಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಚಂದ್ರ ನೀರನ್ನ ಪ್ರತಿನಿಧಿಸುವಂಥವನು. ಹಾಗಾಗಿ ನೀರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಚಂಡಮಾರುತ ಬರಬಹುದು, ಸಮುದ್ರದ ಅಲೆಗಳಲ್ಲಿ ಉಬ್ಬರವಿಳಿತಗಳಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿರಬಹುದು. ಇನ್ನು ಮನೆಯಲ್ಲೇ ಆಗಲಿ ನೀರಿನ ಬಳಕೆಯಿಂದ ಕೆಲವೊಂದು ಅವಘಡಗಳಾಗುವಂತಹ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ಈ ನೀರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಬಿಳಿಯ ವಸ್ತುಗಳನ್ನು ದಾನ ಮಾಡೋದ್ರಿಂದ, ಅಂದರೆ ಅಕ್ಕಿಯನ್ನು, ಸಕ್ಕರೆಯನ್ನು, ಹಾಲನ್ನು, ಗಂಗಾಜಲವನ್ನು ದಾನ ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ, ಈ ಗ್ರಹಣದ ದೋಷಗಳು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಅವಲಕ್ಕಿಯನ್ನು ದಾನ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಮೀನುಗಳಿಗೆ ಆಹಾರವನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಚಂದ್ರನ ಧನಾತ್ಮಕವಾದಂತಹ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ಪರಿಹಾರ ಕ್ರಮಗಳು ತುಂಬಾ ಅಗತ್ಯ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಈ ಗ್ರಹಣ ಭಾರತದಲ್ಲಿ ಗೋಚರಿಸದೇ ಇದ್ರೂ ಕೂಡ ಗ್ರಹಗಳ ದೃಷ್ಟಿಯಿಂದ ಕೆಲವು ನಿಯಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಈಗಾಗಲೇ ಮೀನರಾಶಿಯಲ್ಲಿ ರಾಹು ಇದ್ದಾನೆ, ಜೊತೆಗೆ ಚಂದ್ರ ಕೂಡ ಈ ದಿನ ಮೀನರಾಶಿಯಲ್ಲೇ ಇರ್ತಾನೆ. ಹಾಗಾಗಿ ಕೆಲವು ರಾಶಿಯ ಜನರ ಮೇಲೆ ಚಂದ್ರಗ್ರಹಣದ ದುಷ್ಪರಿಣಾಮಗಳು ಕೂಡ ಉಂಟಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಗ್ರಹಣದ ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಯಾವುದೇ ರೀತಿಯ ವ್ಯವಹಾರಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ಸಂದರ್ಭದಲ್ಲಿ ಮಾಡಬಾರದು. ಇದರಿಂದ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಇದೆ. ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಕೆಲವು ಕಷ್ಟಗಳಿಗೆ, ಸಂಕಷ್ಟಗಳಿಗೆ ಗ್ರಹಗಳ ಪ್ರಭಾವ ಕಾರಣವಾಗುತ್ತೆ. ಅದೇ ರೀತಿಯಲ್ಲಿ ಗ್ರಹಣದ ಸಂದರ್ಭದಲ್ಲಿ ಇಂತಹ ಪ್ರಭಾವಗಳ ಶಕ್ತಿ ಜಾಸ್ತಿ ಇರೋದ್ರಿಂದ ಆದಷ್ಟು ಅದನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಉಪಾಯವನ್ನು ನಾವು ಅನುಸರಣೆ ಮಾಡಬೇಕು. ಇನ್ನು ವಿಶೇಷವಾಗಿ ಗಮನಿಸುವಂಥದ್ದು ಕನ್ಯಾ ರಾಶಿಯವರು, ಮಕರ ರಾಶಿಯವರು, ಕುಂಭರಾಶಿ ಮತ್ತೆ ಮೀನರಾಶಿ, ಈ ನಾಲ್ಕು ರಾಶಿಯವರು ಈ ದಿನದ ಗ್ರಹಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಸವಾಲುಗಳು ಎದುರಾಗುತ್ತೆ. ಹಣದ ವಿಚಾರದಲ್ಲಿ ಮನಸ್ತಾಪಗಳು ಆಗುವಂಥದ್ದು, ಜಗಳಗಳಾಗುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾ ವಿಳಂಬ ಉಂಟಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಮನಸ್ಥಿತಿ ಸರಿ ಇರಲ್ಲ, ಮನಸ್ಸು ಚಂಚಲವಾಗಿರುತ್ತೆ. ಹಾಗಾಗಿನೇ ಆತುರಾತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಒಂದು ಒತ್ತಡದಲ್ಲಿ ಸಿಲುಕ್ಬಿಡ್ತೀರಿ. ಇದರಿಂದ ನಿರ್ಧಾರಗಳು ತಪ್ಪಿದಾಗ ನಿಮ್ಮ ಗುರಿ ಕೂಡ ತಪ್ಪತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತೀವ್ರ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮಕರ ರಾಶಿಯವರಿಗೆ ಸ್ವಲ್ಪ ನಕಾರಾತ್ಮಕ ಪರಿಣಾಮಗಳೇ ಉಂಟಾಗುವಂಥದ್ದು, ಏಕೆಂದರೆ ಆರೋಗ್ಯದಲ್ಲಿ ಮತ್ತೆ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ವಾದ ವಿವಾದಗಳಲ್ಲಿ ತೊಡಗುವಂಥದ್ದಾಗಲಿ, ಇನ್ನು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ವಿಚಾರಗಳಾಗಲಿ, ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂತಹ ಸಂದರ್ಭಗಳಲ್ಲಾಗಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಳಿ, ಜಾಗರೂಕರಾಗಿ ಇರಬೇಕು. ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ರೀತಿಯ ವಿವಾದಗಳು ಉಂಟಾಗಬಹುದು, ಸ್ವಲ್ಪ ಜಾಗ್ರತೆ.
ಇನ್ನು ಕುಂಭರಾಶಿಯವರಿಗೆ ಈ ದಿನದಲ್ಲಿ ಧನಸ್ಥಾನದಲ್ಲೇ ಗ್ರಹಣ ನಡೀತಾ ಇರುವಂಥದ್ದು. ಇದರಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ. ಮಾತಿನಿಂದ ಈ ದಿನ ಅಸಮಾಧಾನ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಇಲ್ಲ ಸಲ್ಲದ ಅಪವಾದಗಳು ಕೂಡ ಕೇಳಿ ಬರುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಮೀನರಾಶಿಯವರಲ್ಲಿ ಈ ದಿನ ಮಾನಸಿಕವಾಗಿ ಕುಗ್ಗುವಂತಹ ಸಾಧ್ಯತೆಗಳಿದೆ. ಅಂದ್ರೆ ತುಂಬಾ ಆತ್ಮವಿಶ್ವಾಸ ಇಲ್ಲದೆ ಅಸ್ಥಿರವಾದಂತಹ ಜೀವನವನ್ನ ನಡೆಸಬೇಕಾಗತ್ತೆ. ಇನ್ನು ನಿಮ್ಮ ಉದ್ಯೋಗ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ ನ ವಾತಾವರಣದಲ್ಲೂ ಕೂಡ ಸ್ವಲ್ಪ ಗೊಂದಲಗಳಿರುತ್ತೆ. ಮನಸ್ಸಿಗೆ ಈ ದಿನ ವಿಚಿತ್ರವಾದ ಭಯ ಕೂಡ ಆವರಿಸಿಕೊಳ್ಳುವಂಥದ್ದು. ಸ್ವಲ್ಪ ಜಾಗ್ರತೆ, ಈಗಾಗಲೇ ಹೇಳಿರುವಂತಹ ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೇದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಅದರಲ್ಲೂ ಈ ದಿನ ಚಂದ್ರಗ್ರಹಣದಿಂದ ಉಂಟಾಗುವಂತಹ ಫಲಾಫಲಗಳು ಏನಿರುತ್ತೆ ಎಲ್ಲ 12 ರಾಶಿಯವರಿಗೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನದ ದಿನ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಚಂದ್ರಗ್ರಹಣ ಸ್ವಲ್ಪ ಮಾನಸಿಕ ಒತ್ತಡವನ್ನು ತರುತ್ತೆ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಗ್ರಹಣ ನಡೀತಾ ಇರುವಂಥದ್ದು, ಚಂದ್ರ ನಿಮಗೆ 12ನೇ ಮನೆಯಲ್ಲಿದ್ದಾನೆ ರಾಹುವಿನ ಜೊತೆಯಲ್ಲಿ. ಹಾಗಾಗಿ ಈ ದಿನ ಆಸೆಗಳು, ಅತಿ ಆಸೆಗಳು ಒತ್ತರಿಸಿ ಬರುತ್ತೆ. ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಲ್ಲ, ಅಷ್ಟರ ಮಟ್ಟಿಗೆ ನಿಮಗೆ ಆಸೆಗಳು ಬರುವಂಥದ್ದು ಇದೆ. ಆದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನು ಕಾಣ್ತೀರಿ. ಆಸೆ ಕೆಲವು ಸಮಯ ನಿರಾಸೆ ಆಗ್ಬೋದು. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ಕೂಡ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು, ಮನಸ್ತಾಪಗಳು ಉಂಟಾಗುವಂಥದ್ದು, ಹಣಕಾಸಿನ ವ್ಯವಹಾರಗಳೇನಾದರೂ ಇದ್ದರೆ ಇದರಲ್ಲಿ ಈ ದಿನ ನಿಮಗೆ ಮೋಸ ಆಗುವುದರ ಜೊತೆಗೆ ಅವಮಾನ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಸಂದರ್ಭಕ್ಕೆ ಅನುಗುಣವಾಗಿ ಸಂಬಂಧಗಳಲ್ಲಿ ಬಿರುಕು ಬಿಡುವಂಥ ಒಂದು ಸಂದರ್ಭ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಈ ದಿನದ ಅತಿಯಾದ ಮಾತಿರ್ಬೋದು, ಅತಿಯಾದ ಆತ್ಮವಿಶ್ವಾಸ ಇರ್ಬೋದು, ಮಹದಾಸೆ ಇರ್ಬೋದು, ಇದರಿಂದ ನಿಮ್ಮಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಪರಿಸ್ಥಿತಿಯನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದಲ್ಲಿ ನೀವು ಆಂಜನೇಯನ ದರ್ಶನ ಮಾಡುವಂಥದ್ದು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು, ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಈಗಾಗಲೇ ಹೇಳಿದಾಗೆ ಕೆಲವು ದಾನಗಳನ್ನು ಮಾಡುವಂಥದ್ದು, ಅದರಲ್ಲೂ ಈ ದಿನ ನೀವು 1 ಕೆಜಿಯಷ್ಟು ಅಕ್ಕಿಯನ್ನು ದಾನ ಮಾಡೋದ್ರಿಂದ ನಿಮಗೆ ಈ ಚಂದ್ರಗ್ರಹಣದ ವಿಶೇಷ ನಕಾರಾತ್ಮಕ ಪ್ರಭಾವವನ್ನು ತಡಿಲಿಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಅಲ್ಲಿ ಗ್ರಹಣ ನಡೀತಾ ಇದೆ. ಹಾಗಾಗಿ ಲಾಭದ ಮನೆಯಲ್ಲಿ ಗ್ರಹಣ ಇದೆ ಅಂತ ಹೇಳಿದ್ರೆ ತುಂಬ ಒಳ್ಳೆಯ ಸಮಯ ನಿಮಗೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲಕರವಾಗಿರುವಂಥದ್ದು ಈ ದಿನ ತೆಗೆದುಕೊಂಡಂತಹ ನಿರ್ಧಾರ. ನಿಮ್ಮ ಸಂಕಲ್ಪ ಖಂಡಿತ ಈಡೇರುತ್ತೆ. ಹಾಗೆ ಭವಿಷ್ಯದ ದೃಷ್ಟಿಯಲ್ಲಿ ಈ ದಿನ ನಿಮಗೆ ತುಂಬ ಮಹತ್ವದ್ದಾಗಿರುವಂಥದ್ದು. ಈ ದಿನ ಮನಸ್ಸಿನಲ್ಲಿ ಸ್ವಲ್ಪ ಆಲೋಚನೆಗಳು ಜಾಸ್ತಿ ಇರುತ್ತೆ, ಲೆಕ್ಕಾಚಾರ ಜಾಸ್ತಿ, ಕ್ಯಾಲ್ಕುಲೇಷನ್ ಜಾಸ್ತಿ ಇದೆ. ಏನು ಮಾಡಿದ್ರೆ ಸರಿ ಹೋಗುತ್ತೆ, ಸರಿ ಹೋಗಲ್ಲ ಅನ್ನುವಂಥ ವಿಚಾರಗಳು. ಹಾಗಾಗಿ ಮನಸ್ಸು ಮಾತ್ರ ತುಂಬ ಪಾಸಿಟಿವ್ ಆಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದ ಯಶಸ್ವಿ ಕಾರ್ಯಗಳು ನಿಮ್ಮ ಒಂದು ಹೆಸರನ್ನು, ಸ್ಥಾನಮಾನವನ್ನು ಹೆಚ್ಚಿಸುವಂಥದ್ದು. ಯಾಕೆಂದರೆ ದೃಢವಾದ ಸಂಕಲ್ಪ ಇದೆ, ದೃಢವಾದ ನಿರ್ಧಾರ ಇದೆ, ಈ ಕೆಲಸ ಆಗಲೇಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಇದೆಲ್ಲವೂ ಕೂಡ ನಿಮಗೆ ಹಠಾತ್ತಾಗಿ ಕೆಲವು ಫಲಿತಾಂಶಗಳನ್ನು ತಂದುಕೊಡುತ್ತೆ. ನೀವು ನಿರೀಕ್ಷೆ ಮಾಡಿರದ ರೀತಿಯಲ್ಲೇ ಫಲಿತಾಂಶಗಳು ಈ ದಿನ ಇರುವಂಥದ್ದು ನಿಮಗೆ. ಹಾಗೆ ನಿಮ್ಮ ಪ್ರೀತಿ ಜೀವನ ಏನಿದೆ, ವೈವಾಹಿಕ ಜೀವನ ಏನಿದೆ, ಅದು ಸುಧಾರಿಸುತ್ತೆ. ಹಾಗಾಗಿ ನಿಮ್ಮನ್ನು ದ್ವೇಷಿಸ್ತಾ ಇದ್ದಂಥವ್ರು, ನಿಮ್ಮಿಂದ ದೂರ ಹೋಗಿರುವಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರು ಕೂಡ ಈ ದಿನ ನಿಮ್ಮ ಬಳಿ ಬರ್ತಾರೆ, ನಿಮ್ಮ ಮಾರ್ಗದರ್ಶನಕ್ಕಾಗಿ ಹಾತೊರಿತಾ ಇರ್ತಾರೆ. ಹಾಗಾಗಿ ನಿಮ್ಮ ಮನಸ್ಸು ಈ ದಿನದಲ್ಲಿ ತುಂಬ ಪಾಸಿಟಿವ್ ಆಗಿರೋದ್ರಿಂದ ಕೆಲವರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಸ್ಥಾನದಲ್ಲಿ ಇರ್ತೀರಿ. ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಈ ದಿನ ಬಹಳ ಧೈರ್ಯದಿಂದ ಕೆಲಸಗಳಿಗೆ ಕೈ ಹಾಕುವಂಥದ್ದು ಕೂಡ ಇದೆ. ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಹಾಗೆ ಹಣಕಾಸಿನ ವಿಚಾರಗಳಲ್ಲೂ ಕೂಡ ಈ ದಿನ ಬಹಳ ಪ್ರಬುದ್ಧವಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ನಿಮ್ಮ ಹೊಸ ಜವಾಬ್ದಾರಿಗಳನ್ನು ಬಹಳ ಸುಲಭದಲ್ಲಿ ನಿಭಾಯಿಸ್ತೀರಿ. ಹಾಗಾಗಿ ಈ ದಿನ ನೀವು ಅಂದಾಜು ಮಾಡಿಕೊಂಡಂತಹ ರೀತಿಯಲ್ಲೇ ಕೆಲಸಗಳಾಗುತ್ತೆ.
ಅದಕ್ಕಾಗಿನೇ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇದ್ದಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಹಾಗೆ ಈ ದಿನ ಬಿಳಿಯ ವಸ್ತುವನ್ನು ಯಾವುದಾದ್ರೂ ಒಂದನ್ನು ದೇವಾಲಯಕ್ಕೆ ಕೊಟ್ಟು ಬನ್ನಿ. ಮಲ್ಲಿಗೆ ಹೂವನ್ನಾದರೂ ಕೊಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅಲ್ಲಿ ಗ್ರಹಣ, ಮೀನರಾಶಿಯಲ್ಲಿ ಗ್ರಹಣ 10ನೇ ಮನೆಯಲ್ಲಿ ನಡೀತಾ ಇದೆ. ಇಲ್ಲಿ 10 ಅಂದರೆ ವಿಶೇಷವಾಗಿ ಭಾಗ್ಯೋದಯ ಆಗುವಂಥದ್ದು. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಈ ದಿನ ಸ್ವಲ್ಪ ಯಶಸ್ಸನ್ನು ಕಾಣುವಂಥದ್ದು ಇದೆ. ಹಾಗೆ ಮನಸ್ಸಿನ ಪರಿವರ್ತನೆ ಆಗುತ್ತೆ. ಕೆಲವರ ಬಗ್ಗೆ ತಪ್ಪು ಅಭಿಪ್ರಾಯಗಳಿದೆ, ಕೆಲವರ ಬಗ್ಗೆ ಈ ದಿನ ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡಿರುವಂಥ ವಿಚಾರಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಯಾವ ವ್ಯಕ್ತಿಯನ್ನು ನೀವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರೋ ಅವರ ನಿಜಾಂಶ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗೆ ಯಾರನ್ನು ಒಳ್ಳೆಯವರು ಅಂತ ಹೇಳಿ ಭಾವಿಸಿದ್ದೀರೋ ಅವರ ಒಂದು ಬಣ್ಣದ ಜೀವನ ಕೂಡ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ವ್ಯಕ್ತಿಗಳ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಈ ದಿನ ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ತುಂಬ ಮಾನಸಿಕವಾಗಿ ಸದೃಢವಾಗಿ ಇರ್ತೀರಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಕಷ್ಟಗಳನ್ನು ನಿಭಾಯಿಸ್ತೀರಿ. ಹಾಗೆ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಇನ್ನು ಮದುವೆ ಆದವರ ದಾಂಪತ್ಯದಲ್ಲಿ ಈ ದಿನದಲ್ಲಿ ಬಂದಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ತೀರಿ. ಏಕೆಂದರೆ ಅಡೆತಡೆಗಳನ್ನು ದೂರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಈ ದಿನ ಸಾಧನೆ ಮಾಡುವಂಥ ಸಾಧ್ಯತೆಗಳಿದೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಇದು ನಿಮಗೆ ಅನ್ವಯ ಆಗುವಂಥದ್ದು. ಹಾಗೆ ಈ ದಿನ ನೀವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಆದರೂ ಈ ದಿನದಲ್ಲಿ ಪೈಪೋಟಿಯಿಂದ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸ್ವಲ್ಪ ಜಾಣತನ ಇರಲಿ, ಬುದ್ಧಿವಂತಿಕೆ ಇರಲಿ, ನಿಮ್ಮ ಕೆಲಸಗಳು ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಸದ್ದಿಲ್ಲದೆ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು, ಆಡಂಬರ ಇಲ್ಲ, ಪ್ರಚಾರ ಇಲ್ಲ, ಆ ರೀತಿ ನಿಮ್ಮ ಕೆಲಸಗಳನ್ನು ನೀವು ಪೂರ್ಣಗೊಳಿಸ್ಕೊಳ್ತೀರಿ. ನಿಮ್ಮ ಮನಸ್ಸು ಈ ದಿನ ಬಹಳ ತಿಳಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರನ್ನು ಪೂಜೆ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಗ್ರಹಣದಿಂದ ಮಿಶ್ರ ಫಲಗಳು ಇರುವಂಥದ್ದು. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ರಾಹುವಿನ ಜೊತೆಗಿದ್ದಾನೆ. ಇಲ್ಲಿ ರಾಹು ಚಂದ್ರ ಇಬ್ಬರೂ ಕೂಡ ವೈರಿಗಳು. ಹಾಗಾಗಿ ಈ ದಿನ ನಿಮ್ಮ ವೈರತ್ವ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿರುವಂಥ ಒಂದು ಸೇಡು ಕಿಚ್ಚು, ಹಾಗೆ ಈ ದ್ವೇಷದ ಭಾವನೆ ಏನಿದೆ ಅದು ಸ್ವಲ್ಪ ಅಗ್ರೆಸಿವ್ ಆಗಿ ಇರುವಂಥದ್ದು. ಹಾಗೆ ನಿಮ್ಮ ಶತ್ರುಗಳ ಉಪಟಳ ಕೂಡ ಈ ದಿನ ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಆಗುವಂಥದ್ದು, ಸುಲಭವಾಗಿ ಆಗುವಂತಹ ಕೆಲಸ ಕೂಡ ಈ ದಿನ ನಿಮಗೆ ಕಷ್ಟದಾಯಕವಾಗಿರುತ್ತೆ. ಉಗುರಿನಲ್ಲಿ ಹೋಗುತ್ತೆ, ಆದರೆ ಕೊಡಲಿ ಕೂಡ ಬೇಕಾಗುತ್ತೆ ಅನ್ನುವಂಥ ವಿಚಾರ. ಇನ್ನು ಈ ದಿನದ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಚಂದ್ರ ಮನಃಕಾರಕ, ಹಾಗಾಗಿ ಈ ದಿನ ಮನಸ್ಸು ಸ್ವಲ್ಪ ಅಸ್ತವ್ಯಸ್ತವಾಗಿ ಇರುವಂಥದ್ದು. ಯಾವುದರಲ್ಲೂ ಕ್ಲಾರಿಟಿ ಇಲ್ಲ, ಯಾವುದನ್ನು ಮಾಡಿದ್ರೆ ಅನುಕೂಲ ಇದೆ, ಯಾವುದನ್ನು ಮಾಡಿದ್ರೆ ಸಂತೋಷ ಇದೆ, ಇದನ್ನು ನಿರ್ಧರಿಸುವಂಥದ್ದು ಕೂಡ ಈ ದಿನ ನಿಮಗೆ ಕಷ್ಟ ಆಗುತ್ತೆ. ಹಾಗೆ ಈ ದಿನ ಕೆಲವು ಅಪಾರ್ಥಗಳಾಗುವಂಥದ್ದು, ಕೆಲವು ಅನುಮಾನಗಳಾಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿ ನಿಮ್ಮ ನಿರ್ಧಾರದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಮಾಡುವಂಥದ್ದು, ಇದು ನಿಮ್ಮ ಕುಟುಂಬಸ್ಥರಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ವಿದ್ಯಮಾನ. ಇನ್ನು ನಿಮ್ಮ ಕೆಲಸವನ್ನು ಈ ದಿನ ಬಿಟ್ಟುಬಿಡಬೇಕು, ಕೆಲಸವನ್ನೇ ಮಾಡಬಾರ್ದು, ಅಥವಾ ಕೆಲಸದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ಮನಃಪರಿವರ್ತನೆ ಆಗಿಬಿಡುತ್ತೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ತೀರ್ಮಾನಗಳು ಸ್ಪಷ್ಟವಾಗಿರಲ್ಲ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಯ ಜೀವನ, ಇದರಲ್ಲೂ ಕೂಡ ಒಂದು ಅನುಮಾನ ಇದೆ ಈ ದಿನ. ಹಾಗೆ ನಿರ್ಧಾರಗಳನ್ನು ಬದಲಾವಣೆ ಮಾಡಬೇಕು, ಇರುವಂತಹ ಕೆಲಸವನ್ನು ಬಿಟ್ಟುಬಿಡಬೇಕು, ಅಥವಾ ಕೈಯಲ್ಲಿರುವಂತಹ ಹಣವನ್ನು ಹೇಗೋ ಖರ್ಚು ಮಾಡಿಬಿಡಬೇಕು ಅನ್ನುವಂತಹ ವಿಚಿತ್ರವಾದ ಆಲೋಚನೆಗಳು ಈ ದಿನ ಬರುವಂಥದ್ದು ಇದೆ. ಹಾಗೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಇವೆಲ್ಲ ಕೆಟ್ಟ ಪರಿಣಾಮಗಳನ್ನು ಬೀರುವಂಥದ್ದಿದೆ. ಹಾಗಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಭಗವಂತನ ಧ್ಯಾನ ಮಾಡಿ, ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇರಿ. ಗಣಪತಿಯನ್ನು ಈ ದಿನ ನೀವು ಪೂಜೆ ಮಾಡಿ, ಆರಾಧನೆ ಮಾಡಿ, ಶ್ಲೋಕಗಳನ್ನು ಹೇಳ್ಕೊಳ್ಳಿ, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ಅದರಲ್ಲೂ ರಾಹುವಿನ ಜೊತೆಯಲ್ಲಿ ಚಂದ್ರ, ಚಂದ್ರಗ್ರಹಣ ವಿಶೇಷವಾಗಿ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಹಣದ ಒಳಹರಿವು ಚೆನ್ನಾಗಿದೆ, ಲಾಭ ಇದೆ, ವ್ಯಾಪಾರದಲ್ಲಿ ತುಂಬ ಅನುಕೂಲತೆಗಳಿದೆ. ಒಂದು ಕಡೆಯಿಂದ ಲಾಭ ಬರುತ್ತೆ, ಒಂದು ಕಡೆಯಿಂದ ನಿಮಗೆ ಬರಬೇಕಾದಂಥ ಹಣ ಬರುತ್ತೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಅನುಕೂಲತೆಗಳು ಉಂಟಾಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಈ ದಿನ ಯಾವುದೇ ಚಿಂತೆ ಇಲ್ಲ, ಆದರೆ ಬಂದ ಹಣ ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದೇ ಅರ್ಥ ಆಗಲ್ಲ ನಿಮಗೆ. ಅಂತಹ ಒಂದು ವಿಚಿತ್ರವಾದಂತಹ ಸನ್ನಿವೇಶ ಇದೆ. ಇದ್ದಕ್ಕಿದ್ದ ಹಾಗೆ ಈ ಹಣದ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲೂ ವೃತ್ತಿಪರವಾದಂತಹ ಜೀವನದಲ್ಲಿ ತುಂಬ ಸುಭದ್ರತೆ ಅನ್ನುವಂಥದ್ದು ಇದೆ. ನೀವು ಏನನ್ನು ಅಂದುಕೊಳ್ತೀರೋ ಆ ಕೆಲಸವನ್ನು ಮಾಡಿಬಿಡ್ತೀರಿ. ಸ್ಪರ್ಧೆ ಇದ್ದರೂ, ಚಾಲೆಂಜಸ್ ಇದ್ದರೂ ಕೂಡ ಅದನ್ನು ನೀವು ಓವರ್ಕಮ್ ಮಾಡುವಂಥದ್ದು, ಅಂತಹ ಒಂದು ಸ್ಪರ್ಧೆಯಿಂದ, ಒತ್ತಡದಿಂದ ಹೇಗೆ ಹೊರಗೆ ಬರಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಬಹಳ ಚೆನ್ನಾಗಿ ಈ ದಿನ ನಿಮಗೆ ಗೊತ್ತಿದೆ. ಇದು ನಿಮಗೆ ಉತ್ತಮ ಪರಿಣಾಮವನ್ನು ಕೂಡ ಬೀರುವಂಥದ್ದು ಇದೆ. ಆದರೆ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು, ಹಾಗೆ ಈ ದಿನ ಕೆಲವೊಂದು ವಿಚಾರದಲ್ಲಿ ತುಂಬ ಮಂಡು ಧೈರ್ಯ ಇರುವಂಥದ್ದು. ಹಾಗಾಗಿಯೇ ಆ ಧೈರ್ಯವೇ ಕೆಲವೊಮ್ಮೆ ನಿಮ್ಮನ್ನು ಹಳ್ಳ ಹಿಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದ ಪೂರ್ವಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಪ್ರಯಾಣ ಮಾಡಬೇಡಿ. ಆರೋಗ್ಯದ ವಿಚಾರದಲ್ಲಿ ತೀವ್ರ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲೂ ಕೂಡ ಈ ದಿನ ನಿಮಗೆ ಸ್ಪರ್ಧೆಗಳು, ಪೈಪೋಟಿಗಳು ಜಾಸ್ತಿ ಇರುವಂಥದ್ದು, ಶತ್ರುಗಳ ಸಂಖ್ಯೆ ಜಾಸ್ತಿ. ಇನ್ನು ಮನೆಯಲ್ಲಿ ಹಿರಿಯರ ಒಂದು ಬುದ್ಧಿವಂತಿಕೆಯ ಮಾತುಗಳಿರಲಿ, ಮಾರ್ಗದರ್ಶನವನ್ನಾಗಲಿ ಕೇಳಬೇಕು. ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಸ್ಥಿರಾಸ್ತಿಯ ಬಗ್ಗೆ, ಆಸ್ತಿ ಸ್ವಾಮ್ಯದ ಬಗ್ಗೆ ಸ್ವಲ್ಪ ವಿವಾದಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿಯೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗೆ ಈ ಕುಟುಂಬದಲ್ಲಿ ನಡೆಯುವಂತಹ ವಿದ್ಯಮಾನಗಳಲ್ಲಿ ನಿಮಗೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಬೇಸರ ಒಟ್ಟೊಟ್ಟಾಗಿ ಬರುವಂಥದ್ದು. ಹಾಗೆ ಈ ದಿನ ರಾಹುವಿನ ಜೊತೆಯಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಂಬಂಧಗಳು ಒಂದು ಕಡೆ ಸರಿಯಾಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಅದು ನಿರ್ಗಮನವನ್ನು ಕಾಣ್ತಾ ಇರುತ್ತೆ. ಅಂದರೆ ಸಂಬಂಧಗಳಲ್ಲಿ ಏನೋ ಒಂದು ಅಪಸ್ವರ ಮೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿಯೇ ಫಲಿತಾಂಶಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಕಾರ್ಯಗಳನ್ನಷ್ಟೇ ನೀವು ಮುಂದುವರಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗೆ ಕೆಲವೊಂದು ಪ್ರಸ್ತಾಪನೆಗಳು ಬರುವಂಥದ್ದು, ಕೆಲವೊಂದು ಪ್ರಪೋಸಲ್ಸ್ ಬರುತ್ತೆ, ಕೆಲವೊಂದು ಅವಕಾಶಗಳು ಬರುತ್ತೆ, ಅದನ್ನು ಸ್ವಲ್ಪ ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಆದರೆ ಈ ದಿನ ಸ್ವಲ್ಪ ಹೆದರಿಕೆ, ಭಯ ಅನ್ನುವಂಥ ಅಂಶ ಜಾಸ್ತಿ, ಮನಸ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿಯೇ ಮನಸ್ಸು ತುಂಬ ನಿಶ್ಶಕ್ತಿಯಾಗಿ ಇರುತ್ತೆ ಈ ದಿನದಲ್ಲಿ. ಮತ್ತೆ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸ್ವಭಾವ ಜಾಸ್ತಿ ಇದೆ. ನೀರಿನಂತೆ ಯಾವ ಒಂದು ವಸ್ತುವಿನ ಜೊತೆ ಇರ್ತೀಯತ್ತೋ ನೀರು ಅದರ ಆಕಾರವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ, ನೀವು ಯಾವ ವ್ಯಕ್ತಿಯ ಜೊತೆಯಲ್ಲಿ ಇರ್ತೀರೋ ಅವರಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಿಮ್ಮ ಸ್ವಭಾವ ಇರುತ್ತೆ. ಆದರೆ ಇದು ಎಲ್ಲ ಕಾಲಕ್ಕೂ ಕೂಡ ಒಳ್ಳೆಯದಲ್ಲ. ಕೆಲವೊಮ್ಮೆ ನೀವು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕು. ಕೆಲವೊಮ್ಮೆ ನೀವು ಇಂಥ ಕೆಲಸ ಆಗಬೇಕು ಅಥವಾ ಆಗಬಾರ್ದು ಅನ್ನುವಂಥ ತೀರ್ಮಾನವನ್ನು ಅಲ್ಲೇ ಹೇಳಬೇಕಾಗತ್ತೆ. ಇಂಥ ವಿಚಾರಗಳಲ್ಲಿ ಈ ದಿನ ನೀವು ಸೋಲುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿಯೇ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ, ಲಾಭ ಇಲ್ಲ. ಇನ್ನು ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಸಂಬಂಧಗಳನ್ನು ಈ ದಿನ ಸರಿಯಾದ ರೀತಿಯಲ್ಲಿ ಮುಂದುವರಿಸಬೇಕು. ಅದಕ್ಕಾಗಿಯೇ ಪರಸ್ಪರ ಮಾತುಕತೆಯ ಮೂಲಕ ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಾಳಿನ ಭವಿಷ್ಯಕ್ಕಾಗಿ ಸ್ಥಿರವಾಗಿರುವಂಥ ಆಲೋಚನೆಗಳನ್ನು ಮಾಡಿ, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ
ಈ ದಿನ ಚಂದ್ರನಿಂದ ಶುಭ ಫಲಗಳು ಸಿಕ್ಕತ್ತೆ, ಒಳ್ಳೆಯ ಫಲ ಇದೆ, ಆದರೆ ಅದನ್ನು ರಾಹು ವಾಪಸ್ ಪಡ್ಕೊಂಡು ಬಿಡ್ತಾನೆ. ಹಾಗಾಗಿ ಒಂದು ಕೈಯಿಂದ ಬಂದರೆ ಮತ್ತೊಂದು ಕೈಯಿಂದ ಜಾರಿ ಹೋಗುವಂಥದ್ದು ಇದೆ. ಹಾಗೆ ಒಳ್ಳೆಯ ಸುದ್ದಿ ಕೇಳುವಂಥದ್ದು, ಅದರ ಜೊತೆಗೆ ಹಿನ್ನೆಲೆಯಲ್ಲೇ ನೀವು ಕೆಟ್ಟ ಸುದ್ದಿಯನ್ನು ಹಾಗೆ ಕೆಲವೊಂದು ಬೇಡದ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಕೂಡ ಇದೆ. ಈ ದಿನ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುವಂಥದ್ದು, ಸುಲಭಕ್ಕೆ ಯಾವುದೂ ಆಗಲ್ಲ, ಪ್ರತಿಯೊಂದರಲ್ಲೂ ಕೂಡ ಕಷ್ಟಪಡಬೇಕಾಗತ್ತೆ. ಹಾಗೆ ನೀವು ಯಾರಿಂದ ಅನುಕೂಲ ಇದೆ ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಅವರಿಂದ ಸಕಾಲಕ್ಕೆ ಅನುಕೂಲತೆಗಳು ಸಿಕ್ಕಲ್ಲ. ಇದರಿಂದ ಜೀವನವೇ ನಿಮಗೆ ಬೇಸರದ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕುಟುಂಬ ಸದಸ್ಯರೊಂದಿಗೆ ಪ್ರಮುಖ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಯಾವುದೋ ಒಂದು ಗಹನವಾದಂತಹ ವಿಚಾರ, ಪ್ರಮುಖವಾದಂತಹ ವಿಚಾರ, ಇದರಲ್ಲಿ ಈ ದಿನ ಚರ್ಚೆಗಳು ಆರಂಭ ಆಗುತ್ತೆ, ಮಾತುಕತೆ ಪ್ರಾರಂಭ ಆಗುತ್ತೆ. ಎಲ್ಲೋ ಒಂದು ಕಡೆ ತೀರ್ಮಾನ ಹೇಳಲೇಬೇಕು, ನಿಮ್ಮ ಅಭಿಪ್ರಾಯ ತಿಳಿಸಲೇಬೇಕು ಅಂತ ಒಂದು ಒತ್ತಡದ ಪರಿಸ್ಥಿತಿ ಇರುತ್ತೆ. ಇದರಿಂದ ಭಿನ್ನಾಭಿಪ್ರಾಯಗಳಿಂದ ಮನಸ್ತಾಪಗಳಾಗಿ ಆ ಸಂಬಂಧವೇ ತತ್ಕಾಲಕ್ಕೆ ದೂರ ಆಗುವಂಥದ್ದು. ಹಾಗಾಗಿ ಆ ಸ್ಥಳವನ್ನೇ ನೀವು ಬಿಟ್ಟು ಮುಂದೆ ಹೋಗುವಂಥದ್ದು, ಎಲ್ಲೋ ಒಂದು ಕಡೆ ನೀವು ಕುಟುಂಬದಿಂದ ದೂರವಾಗಿ ಉಳಿಯುವಂಥ ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದು ಇದೆ. ಇದು ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಅದನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರಯಾಣದ ಸಂದರ್ಭ ಈ ದಿನ ಪೂರ್ತಿ ನೀವು ಸ್ವಲ್ಪ ನಿಮ್ಮ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲೂ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಆರೋಗ್ಯದಲ್ಲಿ ಪ್ರಮುಖವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ಹಾಗೆ ಆರೋಗ್ಯದ ವಿಚಾರವನ್ನು ನಿರ್ಲಕ್ಷ್ಯ ಕೂಡ ಮಾಡಬೇಡಿ. ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ತೀರಾ ಹತ್ತಿರದ ಸಂಬಂಧಿಕರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿ ಗಣಪತಿಯನ್ನು ಈ ದಿನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವಿಚಿತ್ರವಾದ ಆಲೋಚನೆಗಳು ಬರುವಂಥದ್ದು. ಫಲಗಳು ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ, ಪ್ರಗತಿ ಇದೆ, ಹಣಕ್ಕೆ ಕೊರತೆ ಇಲ್ಲ. ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾಗುವಷ್ಟು ಹಣ ಈ ದಿನ ಇದೆ. ಆದರೆ ಆಲೋಚನೆಗಳು ಮಾತ್ರ ಈ ದಿನ ಬಹಳ ವಿಚಿತ್ರವಾಗಿ ಇರುವಂಥದ್ದು. ಎಲ್ಲೋ ಒಂದು ಕಡೆ ವಿಚಿತ್ರವಾದ ವರ್ತನೆಗೆ ಕಾರಣವಾಗುವಂಥ ಮನಸ್ಥಿತಿ ಇರುತ್ತೆ. ಆದರೆ ಈ ದಿನ ವ್ಯವಹಾರಕ್ಕೆ ಮತ್ತು ಪ್ರೀತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅದ್ಭುತವಾದಂತಹ ಅನುಭವ ಉಂಟಾಗುವಂಥದ್ದು, ಸಂತೋಷ ಇದೆ. ಆದರೆ ಈ ದಿನ ನೀವು ತೀವ್ರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಒಬ್ಬರನ್ನು ಆಶ್ರಯಿಸುವಂಥದ್ದು, ಅವರನ್ನು ನಂಬುವಂಥದ್ದು, ಅವರ ಮೇಲೆ ಡಿಪೆಂಡ್ ಆಗುವಂಥದ್ದು, ಇದರಿಂದ ನಿಮ್ಮ ಕಾರ್ಯ ಸಾಧನೆಗೆ ಗುರಿ ತಲುಪುವಂಥ ನಿಟ್ಟಿನಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಏಕೆಂದರೆ ಡಿಪೆಂಡೆನ್ಸಿ ಜಾಸ್ತಿ ಆದಾಗ, ಅವರಿಂದ ಪ್ರತಿ ಫಲ ನಿಮಗೆ ಸಿಕ್ಕದೇ ಇದ್ದಾಗ, ಪ್ರತಿಸ್ಪಂದನೆ ಸಿಕ್ಕದೇ ಇದ್ದಾಗ ನಿಮಗೆ ವಿಚಿತ್ರವಾದ ಅನುಭವಗಳು ಈ ದಿನ ಉಂಟಾಗುವಂಥದ್ದಿದೆ. ಆದ್ದರಿಂದಲೇ ನಿಮ್ಮ ಒಂದು ವರ್ತನೆಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರ ಬಹಳ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಮಕ್ಕಳಿಂದ ನಿಮಗೆ ತುಂಬ ಸಂತೋಷ ಇದೆ, ಒಳ್ಳೆಯ ಸುದ್ದಿ ಇದೆ. ಅವರ ಒಂದು ಸಾಧನೆ, ಅವರ ಪ್ರಗತಿ ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ಆದರೆ ಈ ಹಣಕಾಸಿನ ಜೀವನ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಇರಲ್ಲ, ಸ್ವಲ್ಪ ವಿಚಿತ್ರವಾದ ತಿರುವುಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನದ ತೀರ್ಮಾನದಲ್ಲೂ ಕೂಡ ನೀವು ಸ್ವಲ್ಪ ಸ್ಥಿರವಾಗಿರಲ್ಲ. ಹಾಗಾಗಿ ಯಾವ ತೀರ್ಮಾನ ಒಳ್ಳೆಯದು, ಯಾವುದು ನಿಮಗೆ ಅನಾನುಕೂಲ ಅನ್ನುವಂಥ ವಿಚಾರದಲ್ಲಿ ತೀರ್ಮಾನ ಮಾಡಿಕೊಳ್ಳುವಂಥದ್ದೇ ಕಷ್ಟವಾಗುತ್ತೆ. ಹಾಗೆ ಈ ದಿನ ಹಿರಿಯರ, ಅನುಭವಸ್ಥರ, ತಜ್ಞರ ಮಾರ್ಗದರ್ಶನದೊಂದಿಗೆ ಮುಂದುವರಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ದೇವತೆಯನ್ನು ಈ ದಿನ ಆರಾಧನೆ ಮಾಡಿ, ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಗ್ರಹಣದಲ್ಲಿ ಚಂದ್ರ ನಿಮಗೆ ಸುಖಸ್ಥಾನದಲ್ಲಿದ್ದಾನೆ, ಆದರೆ ಸುಖದಿಂದ ವಂಚಿತರಾಗುವಂಥದ್ದು. ಮನಸ್ಸಿನಲ್ಲಿ ನೂರಾರು ಯೋಚನೆಗಳಿದೆ, ನೂರಾರು ಕಲ್ಪನೆಗಳಿದೆ, ಅದರಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಸೋಲಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವ ವಿಚಾರದಲ್ಲಿ ಅನುಕೂಲ ಇದೆ, ಯಾವುದರಲ್ಲಿ ಅನಾನುಕೂಲ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥದ್ದೇ ಬಹಳ ಕಷ್ಟವಾಗುತ್ತೆ.
ಮನುಷ್ಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ತುಂಬ ವಿಫಲತೆ ಕಂಡು ಬರುವಂಥ ಒಂದು ಅಂಶ ಇದು. ಹಾಗೆ ಈ ದಿನ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತುಂಬ ಶ್ರಮ ಪಡ್ತೀರಿ, ಆದರೆ ಶ್ರಮಕ್ಕೆ ತಕ್ಕ ಫಲ ಈ ದಿನ ನಿಮಗೆ ಸಿಕ್ಕಲ್ಲ. ಇನ್ನು ಬೇರೆಯವರ ಮಾತು ಈ ದಿನ ನಿಮಗೆ ವಿಚಿತ್ರ ಅಂತ ಅನಿಸುತ್ತೆ. ಹಾಗೆ ಕೆಲವೊಂದು ಆಪಾದನೆಗಳು ಅಪವಾದಗಳು ಬರುವಂಥದ್ದು ಕೂಡ ಇದೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಈ ದಿನ ನಿಮ್ಮ ಮೇಲೆ ಕೆಲವು ಅಪರ್ಥಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಕೋಪ ಸ್ವಲ್ಪ ಅಸಾಮಾನ್ಯವಾಗಿಯೇ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ಕೋಪದ ನೆರಳಿನಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ನಿಮಗೆ ಹಣಕಾಸಿನ ನಷ್ಟದ ಜೊತೆಗೆ ಸಂಬಂಧದಲ್ಲೂ ಕೂಡ ಒಡಕು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಅಪೂರ್ಣವಾಗಿ ಉಳಿಯುವಂಥದ್ದಿದೆ. ಇದು ಮನಸ್ಸಿಗೆ ಸ್ವಲ್ಪ ಅಸಮಾಧಾನವನ್ನು ತರುವಂಥದ್ದು. ಆದ್ದರಿಂದಲೇ ತಾಳ್ಮೆ ಬಹಳ ಮುಖ್ಯ ಈ ದಿನದಲ್ಲಿ. ಸ್ವಲ್ಪ ಸಮಯ ನೀವು ಕಾಯಬೇಕು, ಒಳ್ಳೆಯ ಸಮಯ ಬರಲಿ, ಒಳ್ಳೆಯದಾಗಲಿತ್ತೆ ಅನ್ನುವಂಥದ್ದು. ಸ್ವಲ್ಪ ಆತ್ಮವಿಶ್ವಾಸ ಇರಲಿ, ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಧನಾತ್ಮಕವಾದಂಥ ನಿರೀಕ್ಷೆ ಇರಲಿ, ಒಂದು ಪಾಸಿಟಿವ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ದುಃಖ, ಮಿಶ್ರ ಫಲಗಳು. ಅದರಲ್ಲೂ ಈ ಗ್ರಹಣದ ಸಂದರ್ಭದಲ್ಲಿ ನಿಮಗೆ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಆದರೆ ಕೊನೆಯ ಘಳಿಗೆಯಲ್ಲಿ ಅದರಿಂದ ವಂಚಿತರಾಗ್ತೀರಿ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಹಾಗೆ ಈ ದಿನದ ಚಂದ್ರಗ್ರಹಣದಿಂದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಅದರಲ್ಲೂ ಭಾವನಾತ್ಮಕವಾದಂತಹ ಸಮಸ್ಯೆಗಳು, ಮಾನಸಿಕವಾದಂತಹ ಸಮಸ್ಯೆಗಳು. ಈ ದಿನ ನಿಮ್ಮ ಮನಸ್ಸನ್ನೇ ಕೆಲವರು ಹೈಜಾಕ್ ಮಾಡುವಂಥದ್ದು, ಮನಸ್ಸಿನ ದ್ವಂದ್ವಗಳು ಇರುವಂಥದ್ದು, ಭಾವನೆಗಳೇ ಈ ದಿನ ಪ್ರಧಾನವಾಗಿ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಫೀಲಿಂಗ್ಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆಯವರಿಗೆ ಮರುಗ್ತೀರಿ, ಕೊರಗ್ತೀರಿ. ಹಾಗೆ ಈ ದಿನ ನಿಮ್ಮಿಂದ ದೂರ ಹೋಗಿರುವಂಥವರ ಬಗ್ಗೆನೇ ನಿಮಗೆ ಹೆಚ್ಚು ಆಸಕ್ತಿ, ಅವರ ಬಗ್ಗೆನೇ ಯೋಚನೆ, ಅದೇ ನಿಮಗೆ ಒಂದು ಚಿಂತೆ. ಹಾಗಾಗಿ ಆ ಚಿಂತೆಯಲ್ಲೇ ಕೆಲಸ ಕಾರ್ಯಗಳನ್ನು ಮರೆತು ಬಿಡ್ತೀರಿ. ನಿಮ್ಮ ಗುರಿ ಏನು ಅನ್ನುವಂಥದ್ದು ಅರ್ಥ ಆಗಲ್ಲ. ಹಾಗೆ ಈ ದಿನ ನಿಮಗೆ ಯಾರು ದ್ರೋಹ ಮಾಡಿದ್ದಾರೆ, ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂಥವ್ರ ಬಗ್ಗೆ ಈ ದಿನ ನೀವು ಹೆಚ್ಚು ಸಮಯವನ್ನು ಕಳೆಯುವಂಥದ್ದು, ಅವರ ಬಗ್ಗೆ ಮಾತಾಡ್ತೀರಿ. ಅವರ ಒಂದು ಗುಣ ಅವಗುಣಗಳ ಬಗ್ಗೆ ಕೂಡ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು ಭಾವನೆಗಳನ್ನು ಹಂಚಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅತ್ಯುತ್ತಮವಾದಂಥ ಒಂದು ಭಾವನೆ ಇದೆ ನಿಮಗೆ. ಪ್ರೀತಿ ಇದೆ, ವಿಶ್ವಾಸ ಇದೆ, ಆದರೆ ಅದಕ್ಕೆ ಪ್ರತಿಫಲವಾಗಿ ಯಾವುದೇ ರೀತಿಯ ಒಂದು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಯಾಕೆಂದರೆ ನಿಮಗೆ ಈ ದಿನದ ಒಂದು ಅನುಕೂಲಕರವಾದಂತಹ ಸನ್ನಿವೇಶಗಳು ದೂರ ಉಳಿಯುವಂಥ ಸಾಧ್ಯತೆ, ಮರೀಚಿಕೆಯಾಗಿ ಇರುತ್ತೆ, ದೂರದಲ್ಲಿ ಎಲ್ಲೋ ಕಾಣಿಸ್ತಾ ಇದೆ, ಆದರೆ ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳೋದೇ ಒಂದು, ಭಗವಂತ ಈ ದಿನ ನಿಮಗೆ ಈಡೇರಿಸೋದೇ ಮತ್ತೊಂದಾಗಿರುತ್ತೆ. ಹಾಗಾಗಿ ಒಂದಕ್ಕೊಂದು ತಾಳ್ಮೆ ಇಲ್ಲ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಹಾಗೆ ಸಮಯ ಕೂಡ ಈ ದಿನ ನಿಮಗೆ ಕೈ ಕೊಡುತ್ತೆ, ಟೈಮ್ ಸರಿ ಇಲ್ಲ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ನೀವು ಧ್ಯಾನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ ಈ ದಿನದಲ್ಲಿ. ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ ಅಂತ, ಆರೋಗ್ಯ ಸುಧಾರಣೆಯಾಗಲಿ ಅಂತ ಕೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ತುಂಬ ಸಮತೋಲನವನ್ನು ಕಾಯ್ದುಕೊಳ್ಬೇಕು. ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಗೆಳೆತನದಲ್ಲಿ, ಸಂಬಂಧಗಳಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಲ್ಲ ಒಂದು ಕಡೆ ಇದ್ದಕ್ಕಿದ್ದಾಗೆ ಕುಸಿದು ಬೀಳುವಂಥ ಸಾಧ್ಯತೆ, ನೀವು ಕಟ್ಟಿರುವಂಥ ಮನೆ ನೆಲಸಮ ಆಗ್ಬಿಡುವಂಥ ವಿಚಿತ್ರವಾದ ಅನುಭವಗಳು ಕೂಡ ಉಂಟಾಗುವಂಥದ್ದು ಇದೆ. ಹಾಗೆ ನೀವೇ ಕಷ್ಟಪಟ್ಟು ಸಾಕಿ ಸಲಹಿದಂತಹ ವ್ಯಕ್ತಿ, ಮಾರ್ಗದರ್ಶನ ಕೊಟ್ಟಂತಹ ವ್ಯಕ್ತಿ, ಅಥವಾ ಕೈ ಹಿಡಿದು ನಡೆಸಿದಂತಹ ವ್ಯಕ್ತಿಯೇ ಈ ದಿನ ನಿಮಗೆ ಎದುರಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಮಾತಿಗೆ ಮಾತು ಬರುವಂಥದ್ದು, ಏತಿ ಅಂದರೆ ಪ್ರೀತಿ, ಇದು ಕುಟುಂಬದಲ್ಲೂ ಇದೆ, ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ
ಈ ದಿನ ಮಾತಿನ ಚಕಮಕಿಗಳು ಬಹಳಷ್ಟು ಮಟ್ಟಿಗೆ ಆಗುವಂಥದ್ದು ಇದೆ. ಇದರಿಂದ ಕೆಲವೊಂದು ಮಾನಸಿಕ ಸಮಸ್ಯೆಗಳು ಉಂಟಾಗುವಂಥದ್ದು. ಮನಸ್ಸಿಗೆ ಈ ದಿನ ಕಸಿಬಿಸಿ, ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ವಿಚಿತ್ರ ಅನುಭವ ಉಂಟಾಗುವಂಥದ್ದು. ಇನ್ಫೀರಿಯಾರಿಟಿ ಈ ದಿನ ಬರುತ್ತೆ, ಕೀಳರಿಮೆ ಬಂದ್ಬಿಡುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಇಲ್ಲ. ಮನಸ್ಸು ಮಾಡಿದ್ರೆ ಏನಾದರೂ ಸಾಧನೆ ಮಾಡ್ತೀರಿ, ಆದರೆ ಈ ದಿನ ಯಾವುದಕ್ಕೂ ಕೂಡ ಮನಸ್ಸಿಲ್ಲ. ಅಂಥ ಒಂದು ವಿಚಿತ್ರ ಅನುಭವ ಉಂಟಾಗುವಂಥದ್ದು. ಇನ್ನು ನಿಮ್ಮ ಕುಟುಂಬದಲ್ಲೇ ನಿಮಗೆ ಬೆಲೆ ಇಲ್ಲ, ಮಾತಿಗೆ ಮೌಲ್ಯ ಇಲ್ಲ. ಹಾಗಾಗಿನೇ ಹೊರಗಡೆ ಅಂಥದ್ದನ್ನು ನಿರೀಕ್ಷೆ ಮಾಡುವಂಥದ್ದು ಕೂಡ ಈ ದಿನ ತಪ್ಪು. ಹಾಗಾಗಿ ಇರುವಂಥ ಒಂದು ವ್ಯವಸ್ಥೆಯಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಉತ್ತಮ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಸಾಧ್ಯ ಇದೆ, ಆದರೆ ತಪ್ಪು ದಾರಿ ಹಿಡಿಯುವಂಥದ್ದು. ಯಾರದ್ದೋ ಒಂದು ಒತ್ತಡ, ಯಾರದ್ದೋ ಒಂದು ಪ್ರೇರೇಪಣೆ, ಯಾವುದೋ ಒಂದು ಆಸೆ ಈ ದಿನ ನಿಮ್ಮನ್ನು ಆಸೆಯ ಬಲೆಯಲ್ಲಿ ಬೀಳಿಸ್ಬಿಡತ್ತೆ. ಹಾಗಾಗಿನೇ ಈ ದಿನ ಅದರಿಂದ ಹೊರಬರಲಿಕ್ಕೂ ಕೂಡ ಸ್ವಲ್ಪ ಕಷ್ಟವಾಗುತ್ತೆ, ಪರದಾಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಹಿರಿಯರ ಬುದ್ಧಿವಾದಕ್ಕೆ ಮಣಿಯುವಂಥದ್ದು ಉತ್ತಮ. ಅವರ ಮಾತುಗಳನ್ನು ಕೇಳಬೇಕು, ಆದರೆ ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ. ಅದರಲ್ಲಿ ಒಂದು ಸಾರ ಇದೆ, ಅದರಲ್ಲಿ ಒಂದು ರೀತಿಯಲ್ಲಿ ಅರ್ಥ ಇದೆ ಅನ್ನುವಂಥ ವಿಚಿತ್ರವಾದ ಒಂದು ತೀರ್ಮಾನ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಉತ್ತಮ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ, ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂತಹ ದಿನ. ಚಂದ್ರ ನಿಮ್ಮ ಮನೆಯಲ್ಲಿದ್ದಾನೆ, ಜೊತೆಯಲ್ಲಿ ರಾಹು, ಜೊತೆಗೆ ಈ ದಿನ ಗ್ರಹಣ ಬೇರೆ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಂತಹ ಅನುಭವ. ಯಾವುದು ಕೂಡ ಸ್ಪಷ್ಟವಾಗಿಲ್ಲ, ಬಹಳ ಅಸ್ಪಷ್ಟವಾಗಿರುವಂಥದ್ದು. ಏನು ಮಾಡಿದ್ರೆ ಅನುಕೂಲ ಇದೆ ಅನ್ನುವಂಥದ್ದೇ ತೀರ್ಮಾನ ಮಾಡಲಿಕ್ಕೆ ಕಷ್ಟವಾಗುತ್ತೆ. ಆದರೆ ಗ್ರಹಣದ ನಂತರದಲ್ಲಿ ಸ್ವಲ್ಪ ಧನಲಾಭ ಅನ್ನುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲ ಒಂದು ಕಡೆ ನಂಬಿಕೆ ಇದೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅನ್ನುವಂಥದ್ದು. ಆದರೆ ಈ ಸಂಬಂಧಗಳಿಂದ ಈ ದಿನ ಮನಸ್ಸು ಹಾಳಾಗ್ಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ವಿಚಾರದಲ್ಲಾಗಲಿ, ವೈವಾಹಿಕ ಬದುಕಿನಲ್ಲಾಗಲಿ ಸ್ವಲ್ಪ ತಿರುವುಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಏನೋ ಸಡನ್ ಶಿಫ್ಟ್ ಅನ್ನುವಂಥದ್ದು ಆಗ್ಬಿಡುತ್ತೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು, ಸ್ವಲ್ಪ ಧೈರ್ಯ ಕೂಡ ಬೇಕಾಗತ್ತೆ, ಆತ್ಮವಿಶ್ವಾಸ ಬೇಕು. ಹಾಗೆ ಸಹನೆ, ಸಾಮರಸ್ಯ, ತಿಳುವಳಿಕೆ ಇದು ಇದ್ದರೆ ಮಾತ್ರ ಕೆಲಸ ಯಶಸ್ವಿ ಆಗುತ್ತೆ, ಇಲ್ಲಾಂದರೆ ಈ ದಿನ ಕೂಡ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದೆ. ಹಾಗೆ ವಾಗ್ವಾದಗಳಿಗೆ ಎಡೆ ಕೊಡಬೇಡಿ, ಮಾತುಕತೆ ಅನ್ನುವಂಥದ್ದು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕು. ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಬೇಸರ ಆಗ್ಬೋದು, ಹಾಗೆ ಮಕ್ಕಳಿಂದ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥ ಸಂದರ್ಭ ಕೂಡ ಇದೆ. ಆದರೆ ನಿಮ್ಮ ನಿರೀಕ್ಷೆಗಳು ಹುಸಿಯಾಗುವಂಥದ್ದು, ಹಾಗೆ ಬೇಸರ ಆಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ, ಆಶಾಭಂಗವಾಗ್ಬಿಡುತ್ತೆ. ಹಾಗಾಗಿ ಹೆಚ್ಚಿನದೇನನ್ನೂ ಕೂಡ ನೀವು ನಿರೀಕ್ಷೆ ಮಾಡಬೇಡಿ, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ಆದಷ್ಟು ದೂರದ ಪ್ರಯಾಣವನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಕುಟುಂಬದವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಕ್ವಾಲಿಟಿ ಟೈಮನ್ನು ಅವರಿಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಮನೆ ಗೆದ್ದು ಮಾರು ಗೆಲ್ಲಬೇಕು, ಇದು ಜ್ಞಾಪಕದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.